ಹುಲಿಗೆ ಪಟ್ಟ ಕಟ್ಟಲು ಫಿಕ್ಸ್ ಆಯ್ತಾ ಬಿ ಜೆ ಪಿ ವಿಪಕ್ಷ ಸ್ಥಾನವೋ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಯೋ ಯತ್ನಾಳ್ ಪರ ಹೈಕಮಾಂಡ್ಗೆ ಒಲವು ಜಾಸ್ತಿ ಇದೆಯಾ ಎಸ್ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾಗುತ್ತೆ ಯಾರು ಮುಂದಿನ ರಾಜ್ಯಾಧ್ಯಕ್ಷರು ಅನ್ನೋ ಒಂದು ಚರ್ಚೆ ಒಂದು ಕಡೆ ಮತ್ತೊಂದು ಕಡೆ ವಿಪಕ್ಷ ನಾಯಕನ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅಂದರೆ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅಂತ ಚರ್ಚೆ ಸಾಕಷ್ಟು ದಿನಗಳಿಂದ ಇದೆ ಸಿ ಎಮ್ ಆಯಿತು ಕಾಂಗ್ರೆಸ್ನಲ್ಲಿ ಡಿ ಸಿ ಎಮ್ ಆಯಿತು ಸಚಿವರಾಯಿತು ಪೋರ್ಟ್ಫೋಲಿಯೋ ಹಂಚಿದ್ದಾಯಿತು ಸರ್ಕಾರ ಟೇಕ್ ಆಗಿದ್ದಾಯಿತು ವಿವಾದಗಳು ಆಗ್ತಾ ಇರೋದಾಯಿತು ಗ್ಯಾರಂಟಿ ಗಾರ್ಡ್ಗಳ ಏನೋ ಘೋಷಣೆ ಆಗಿದ್ದಾಯಿತು ಜಾರಿ ಕೂಡ ಆಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಒಬ್ಬ ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡಬೇಕೆ ಬಿ ಜೆ ಪಿ ಕೈಯಲ್ಲಿ ಆಗಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾಯಿದೆ ಇದನ್ನು ಕೂಡ ಕಾಂಗ್ರೆಸ್ನವರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರೇ ನಿಮ್ಮ ನಾಯಕರು ಯಾರು ಮೊದಲು ಆಯ್ಕೆ ಮಾಡಿ ಅಂತ ಕೇಳ್ತವ್ರೆ ಜೋಶಿಯವರಷ್ಟೇ ಮಾತಾಡಿದರು ಯಾವುದೇ ಕ್ಷಣದಲ್ಲೂ ಅನೌನ್ಸ್ ಆಗಬಹುದು ಅಂತ ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲೂ ಕೂಡ ವಿಪಕ್ಷ ನಾಯಕನ ಹೆಸರನ್ನು ಅನೌನ್ಸ್ ಮಾಡಬಹುದು ಅಂತ ಸೊ ಈಗ ಬಲವಾಗಿ ಕೇಳಿ ಬರ್ತಿರ್ತಕ್ಕಂಥ ಹೆಸರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಬಿ ಜೆ ಪಿ ಶಾಸಕರು ಹಿಂದೂ ಹುಲಿ ಅಂತಲೇ ಖ್ಯಾತಿ ಪಟ್ಟಿರ್ತಕ್ಕಂಥ ಯತ್ನಾಳ್ ವಿಪಕ್ಷ ನಾಯಕ ಆಗ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನೂರ ಮೂವತ್ತೈದು ಪ್ಲಸ್ ನೂರ ಮೂವತ್ತೈದು ಪ್ಲಸ್ ಇಬ್ಬರು ಇಂಡಿಪೆಂಡೆಂಟ್ ಅವರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಒಂದು ಒಬ್ಬರು ಕಾಂಗ್ರೆಸ್ ಜಾಯ್ನ್ ಆಗಿದ್ದು ಆಗಿದೆ ನೂರ ಮೂವತ್ತಾರು ಅಂತ ಹೇಳ್ಬೋದು ನಾವೀಗ ಕಾಂಗ್ರೆಸ್ನ ಬಲ ಜೊತೆಗೆ ಮೇಲ್ಕೋಟೆ ಅವರು ಕೂಡ ಸಪೋರ್ಟ್ ಮಾಡಿದಾರೆ ನೂರ ಮೂವತ್ತೆಂಟು ಜನ ಹೆಚ್ಚು ಕಮ್ಮಿ ಕಾಂಗ್ರೆಸ್ಗೆ ಸಪೋರ್ಟು ಈ ನೂರ ಮೂವತ್ತೆಂಟು ಜನರನ್ನ ಕಟ್ಟಿ ಹಾಕಬಲ್ಲ ತಾಕತ್ತಿರ್ತಕ್ಕಂಥ ನಾಯಕ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ಈಗ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾದ್ರೆ ಈ ನೂರ ಮೂವತ್ತ ಐದು ಪ್ಲೇಸ್ ಜನರನ್ನು ಕಟ್ಟಿ ಹಾಕಬೇಕಲ್ಲ ಅಷ್ಟೊಂದು ತಾಕತ್ತಿರ್ತಕ್ಕಂಥ ವಿಪಕ್ಷ ನಾಯಕ ಯಾರು ಅಂತ ಚರ್ಚೆ ಆಗಬೇಕಾದ್ರೆ ಬೊಮ್ಮಾಯಿಗೆ ಆ ತಾಕತ್ತಿದೆಯಾ ಅಂತ ಬಿ ಜೆ ಪಿಯವರೇ ಬೇಡ ಅಂತಾರೆ ಸಿ ಎಮ್ ಆಗಿ ಬೊಮ್ಮಾಯಿಯವರು ಫೇಲ್ ಆದರು ಹಾಗಾಗಿ ಬೊಮ್ಮಾಯಿಗೆ ವಿಪಕ್ಷ ನಾಯಕನ ಸ್ಥಾನ ಬೇಡ ಅನ್ನೋದು ಒಂದು ವರ್ಗ ಮತ್ತೊಂದು ವರ್ಗ ಸುನೀಲ್ ಕುಮಾರ್ ಹೆಸರನ್ನು ಸಾಕಷ್ಟು ಮಂದಿ ಹೇಳ್ತಾರೆ ಆದರೆ ಸುನೀಲ್ ಕುಮಾರ್ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ನಾಯಕನಾಗಿ ಹೊರಹೊಮ್ಮತ ಇದ್ದಾರೆ ಹೊರತು ಮಾಸ್ಟ್ ಲೀಡ್ರಾಗಿ ಇಡೀ ರಾಜ್ಯಕ್ಕೆ ಸದ್ಯಕ್ಕೆ ಇಲ್ಲ ಮುಂದೆ ಆಗಬಹುದೇನೋ ಆದರೆ ಯತ್ನಾಳ್ ಇಡೀ ರಾಜ್ಯಕ್ಕೆ ಅಥವಾ ಕಾಂಗ್ರೆಸ್ ಶಾಸಕರ ಬಾಯನ್ನು ಮುಚ್ಚಿಸುವಂಥ ತಾಕತ್ತು ಯತ್ನಾಳ್ಗಿದೆ ಯತ್ನಾಳ್ಗೆ ವಿಪಕ್ಷ ನಾಯಕನ ಸ್ಥಾನ ಕೊಟ್ಟರೆ ಬೆಟರು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಲಿಂಗಾಯತ ಸಮುದಾಯದ ಲೀಡ್ರಾಗಿ ಕೂಡ ಬೆಳಿಬಹುದು ಎರಡು ಲಿಂಗಾಯತ ಸಮುದಾಯದವರನ್ನೇ ನಾವು ವಿಪಕ್ಷ ನಾಯಕನ ಸ್ಥಾನಕ್ಕೆ ಕೊಟ್ವಿ ಅನ್ನೋ ಒಂದು ಲೆಕ್ಕಾಚಾರ ಒಂದು ವೇಳೆ ಯತ್ನಾಳ್ಗೆ ಏನಾದರೂ ವಿಪಕ್ಷ ಸ್ಥಾನ ಕೊಟ್ರೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಬೇರೆ ಓಬಿಸಿಗೂ ಅಥವಾ ಒಕ್ಕಲಿಗ ನಾಯಕರಿಗೆ ಕೊಡಬಹುದು ಕೊಟ್ರೆ ಬೆಟ್ರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಒಂದು ವೇಳೆ ಯತ್ನಾಳ್ಗೆ ವಿಪಕ್ಷ ನಾಯಕರ ಸ್ಥಾನ ಮಿಸ್ ಮಾಡಿ ಬೇರೆಯವ್ರಿಗೆ ಕೊಟ್ಟರೆ ಯತ್ನಾಳ್ ರಾಜ್ಯಾಧ್ಯಕ್ಷ ಹುದ್ದೆಗೆ ತರಬಹುದು ನೇಮಕ ಮಾಡಬಹುದು ಅನ್ನೋ ಚರ್ಚೆ ಕೂಡ ಇದೆ ಒಟ್ಟಿನಲ್ಲಿ ಯತ್ನಾಳ್ಗೆ ಐದರ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಬೇಕು ಇಲ್ಲ ವಿಪಕ್ಷ ಸ್ಥಾನ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಬಲವಾಗಿದೆ ಅದು ಮಾಜಿ ಸಿ ಎಮ್ ಬೊಮ್ಮಾಯಿ ಆಗಿರ್ಬೋದು ಮಾಜಿ ಡಿ ಸಿ ಎಮ್ ಅಶೋಕ್ ಆಗಿರ್ಬೋದು ಇವ್ರ ಹೆಸರೆಲ್ಲ ಕೇಳಿ ಬರ್ತಾ ಇದೆ ಬಟ್ ಇವ್ರ ಹೆಸರಿಗಿಂತ ಹೆಚ್ಚಾಗಿ ಯತ್ನಾಳ್ ಹೆಸರು ಇದೆ ಜೊತೆಗೆ ಬೆಲ್ಲದ ಹೆಸರು ಕೂಡ ಸ್ಟ್ರಾಂಗ್ ಆಗಿದೆ ಎತ್ನಾಳ್ಗೆ ಯಾರಪ್ಪ ಕಾಂಪಿಟೇಟಿವ್ ಅಂದರೆ ಈಗ ಬೆಲ್ಲದ್ದು ಸೊ ಇಬ್ಬರು ಲಿಂಗಾಯತ ಸಮುದಾಯದ ನಾಯಕರೇ ಇಬ್ರಲ್ಲೊಬ್ಬರು ಮಾತ್ರ ಒಂದು ಹುದ್ದೆಗೆ ಹೋಗೋಕೆ ಸಾಧ್ಯ ಆಗುತ್ತೆ ಇಲ್ಲ ಬೆಲ್ಲದ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಯತ್ನಾಳ್ನ ವಿಪಕ್ಷ ನಾಯಕ ಸ್ಥಾನ ಮಾಡೋಕ್ಕಾಗುತ್ತಾ ಆಗ ಬೇರೆ ಸಮುದಾಯದವರು ರೊಚ್ಚಿಗೆ ಹೇಳ್ತಾರೆ ಇದನ್ನ ಒಪ್ಕೊಳ್ಳೋಕ್ಕಾಗಲ್ಲ ಇಬ್ಬರೂ ಕೂಡ ಒಂದೇ ಸಮುದಾಯ ಎರಡೂ ಹುದ್ದೆ ಕೂಡ ಒಬ್ಬರೇ ಸ ಒಂದೇ ಸಮುದಾಯಕ್ಕೆ ಕೊಡೋಕ್ಕೆ ಕಷ್ಟ ಆಗಬಹುದು ಅನ್ನೋ ಲೆಕ್ಕಾಚಾರ ಹೀಗಾಗಿ ಯತ್ನಾಳ್ ಪರಿಗಣಿಸ್ಬೇಕಾ ಯತ್ನಾಳ್ ಪರಿಗಣಿಸಿದ್ರೆ ಏನು ಹುದ್ದೆ ಕೊಡಬೇಕು ಅಶೋಕ್ ಏನು ಹುದ್ದೆ ಕೊಡಬೇಕು ಬೊಮ್ಮಾಯಿಗೆ ಏನು ಹುದ್ದೆ ಕೊಡಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗ್ತಿದೆ ಬಟ್ ಯತ್ನಾಳ್ ಆಗಬಹುದು ಯತ್ನಾಳ್ಗೆ ಪ್ರಮುಖವಾದ ಹುದ್ದೆಯನ್ನು ಕೊಡ್ತಾರಂತೆ ಕೊಟ್ಟೇ ಕೊಡ್ತಾರೆ ಅಂತ ದೆಹಲಿ ಮೂಲಗಳು ಹೇಳ್ತಿದ್ದಾವೆ ಅದು ರಾಜ್ಯಾಧ್ಯಕ್ಷ ಆಗಿರ್ಬೋದು ವಿಪಕ್ಷ ನಾಯಕನ ಸ್ಥಾನ ಆಗಿರ್ಬೋದು ನೋಡೋಣ ಯಾವ ಹುದ್ದೆಯನ್ನು ಕೊಡ್ತಾರೆ ಯತ್ನಾಳ್ಗೆ ಅಂತ ನಿಮ್ಮ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ವಿಪಕ್ಷ ನಾಯಕನ ಸ್ಥಾನವನ್ನು ಪಡಿಬೇಕಾ ಕೊಡಬೇಕಾ ಅಥವಾ ರಾಜ್ಯಾಧ್ಯಕ್ಷರಾಗಬೇಕಾ ಬಿ ಜೆ ಪಿಗೆ ಯಾವುದಾದರೆ ಚೆನ್ನಾಗಿರುತ್ತೆ ಬಿ ಜೆ ಪಿಗೆ ಶಕ್ತಿ ಕೊಡಬಲ್ಲರು ಯತ್ನಾಳ್ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ